ಹಲೋ ಕನ್ನಡಿಗರೇ ನಾನು ನಿಮ್ಮ ಕನ್ನಡತಿ ಶಬೀನಾ ಫ್ರೆಂಡ್ಸ್ ಇವತ್ತು ನಾನು ಒಂದು ಯೂಸ್ಫುಲ್ ಆಗಿರುವಂತಹ ವಿಡಿಯೋ ತಗೊಂಡ್ಬಂದಿದ್ದೀನಿ ಸೊ ನೀವೇನಾದರೂ ಕಾಸ್ಟ್ ಐರನ್ನ ಪಾತ್ರೆಗಳನ್ನು ಯೂಸ್ ಮಾಡ್ತಾ ಇದ್ರೆ ಅದನ್ನ ಹೇಗೆ ಸೀಸನಿಂಗ್ ಮಾಡೋದು ಅಥವಾ ಅದನ್ನ ಹೇಗೆ ಪಳಗಿಸ್ಕೊಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ತುಂಬಾನೇ ಈಸಿ ಸೊ ಕಾಸ್ಟ್ ಐರನ್ನಿನ ಪಾತ್ರೆಗಳನ್ನು ಏನಕ್ಕೆ ಯೂಸ್ ಮಾಡಬೇಕು ಅಂತಲೂ ನಾನು ನಿಮಗೆ ಮಧ್ಯೆ ಮಧ್ಯೆ ಹೇಳ್ತಾ ಹೋಗ್ತೀನಿ ನಾನು ಅಮೆಝಾನಿಂದ ಒಂದು ದೋಸೆ ಅನ್ಬಾಕ್ಸ್ ಮಾಡಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ನಾನು ಮೊದಲು ಒಂದು ಎರಡು ಕಾಸ್ಟ್ ಐರನ್ ಪಾತ್ರೆಗಳನ್ನ ಯೂಸ್ ಮಾಡಿದ್ದೀನಿ ಸೊ ಅದು ಯಾವ ತರ ಸೀಸನಿಂಗ್ ಆಯ್ತು ಯಾವ ತರ ಅದನ್ನ ಪಳಗಿಸ್ಕೊಂಡೆ ಮತ್ತೆ ಅದನ್ನ ಹೇಗೆ ಸೀಸನಿಂಗ್ ಮಾಡಿಕೊಂಡೆ ಮತ್ತೆ ಅದು ಯಾವ ತರ ಕುಕ್ ಮಾಡಬೇಕು ಯಾವ ತರ ನಾವು ಬಳಸಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನಿಲ್ಲಿ ಅಮೆಝಾನ್ ಇಂದ ಒಂದು ದೋಸೆ ತವ ತರಿಸಿದ್ದೀನಿ ಸೊ ಅದನ್ನ ಮೊದಲಿಗೆ ಅನ್ಬಾಕ್ಸ್ ಮಾಡೋಣ ನೀವೇನಾದರೂ ದೋಸೆ ತವ ಅಥವಾ ಪ್ಯಾನ್ಗಳನ್ನು ನಾನ್ ಸ್ಟಿಕ್ಕಲ್ಲಿ ಯೂಸ್ ಮಾಡ್ತಾ ಇದ್ರೆ ನೀವು ತಕ್ಷಣವೇ ಸ್ಟಾಪ್ ಮಾಡಿಬಿಡಿ ಅದು ಹೆಲ್ತಿಗೆ ತುಂಬಾ ಹಾರ್ಮ್ಫುಲ್ಲು ಸೊ ನಿಮಗೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಗೂಗಲ್ ಮಾಡಿ ನಾನ್ ಸ್ಟಿಕ್ ಯೂಸ್ ಮಾಡೋದ್ರಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ನಾನು ಈ ಥರ ಒಂದು ತವಾ ತರಿಸಿದ್ದೀನಿ ಸೊ ಯಾವ ಬ್ರ್ಯಾಂಡು ಅಂತ ಏನು ಬೇಕಾಗಿಲ್ಲ ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಬ್ರ್ಯಾಂಡ್ ಇಷ್ಟನೋ ಅದನ್ನೇ ತರಿಸ್ಕೊಳ್ಳಿ ಸೊ ಇದೇನೇ ಸ್ಪಾನ್ಸರ್ ವಿಡಿಯೋ ಅಲ್ಲ ನಿಮಗೆ ಹೈ ಗೇಜಿನ ಒಂದು ಕಾಸ್ಟ್ ಐರನಿನ ತವೆ ಯಾವ ಬ್ರ್ಯಾಂಡಿನ ಬೇಕಾದರೂ ತರಿಸ್ಕೊಳ್ಳಿ ನೀವು ಸ್ವಲ್ಪ ಸರ್ಚ್ ಮಾಡಿ ರಿವ್ಯೂ ಎಲ್ಲ ನೋಡಿ ಈಗ ನಾನು ಹನ್ನೆರಡು ಇಂಚಿನ ಒಂದು ದೋಸೆ ತವ ತರಿಸಿದ್ದೀನಿ ಸೊ ಇದು ಒಂದು ದೊಡ್ಡ ಸೈಜ್ ಅಂತಲೇ ಹೇಳ್ಬೋದು ಸೊ ಟ್ವೆಲ್ ಇಂಚಿನ ದೋಸೆ ತವಾ ಅಂದರೆ ಒಳ್ಳೆಯದು ಎಂಟು ಇಂಚು ಮತ್ತು ಹತ್ತು ಇಂಚಿನ ತವಾಗಳು ಕೂಡ ಸಿಗುತ್ತೆ ಸೊ ನಾನು ಸ್ವಲ್ಪ ದೊಡ್ಡದಾಗೇ ಇರಲಿ ಅಂಥೇಳಿ ಟ್ವೆಲ್ ಇಂಚಿನ ದೋಸೆ ತವನ ನಾನು ತರಿಸ್ಕೊಂಡಿದ್ದೀನಿ ಸೊ ಇದು ಸ್ವಲ್ಪ ಹೆವಿ ಗೇಜಿನ ದೋಸೆ ತವ ಇದು ಸೊ ಕಾಸ್ಟ್ ಇರೋ ಮೇಲೆ ಸ್ವಲ್ಪ ವೆಯ್ಟ್ ಜಾಸ್ತಿನೇ ಇರುತ್ತೆ ಸೊ ನಾನು ಮೊದಲಿಗೆ ಕಾಸ್ಟೈರಿನ ಪಾತ್ರೆನ ಯೂಸ್ ಮಾಡಿದ್ದೀನಿ ನೋಡಿ ಈ ಥರದ ಬಾಂಡ್ಲಿ ನಾನು ತರಿಸಿದ್ದೀನಿ ಇದು ಆಲ್ರೆಡಿ ಒಂದು ಸಿಕ್ಸ್ ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಸೊ ತುಂಬಾ ಇಷ್ಟ ಆಯಿತು ಸ್ಟಾರ್ಟಿಂಗ್ ಸೀಸ್ನಿಂಗ್ ಮಾಡಬೇಕಾದ್ರೆ ಒಂದೆರಡು ದಿನ ಕಷ್ಟಪಟ್ಟುಬಿಟ್ರೆ ಸಾಕು ನಾನ್ ಸ್ಟಿಕ್ಕಿಗಿನ ಚೆನ್ನಾಗಿಯೇ ಈ ಒಂದು ಪಾತ್ರೆಗಳನ್ನು ಯೂಸ್ ಮಾಡ್ಬೋದು ಸೊ ಹೆವಿ ಗೇಜ್ ಇರುತ್ತೆ ಸ್ವಲ್ಪ ಭಾರ ಇರುತ್ತೆ ಎಷ್ಟು ವರ್ಷ ಬೇಕಾದರೂ ಈ ಒಂದು ಪಾತ್ರೆಗಳನ್ನು ಯೂಸ್ ಮಾಡ್ಬೋದು ತಲೆಮಾರುಗಳ ತನಕ ಈ ಪಾತ್ರೆಗಳನ್ನು ಯೂಸ್ ಮಾಡ್ಬೋದು ಹಾಗೆ ಇದನ್ನ ಯೂಸ್ ಮಾಡ್ತಾ ಮಾಡ್ತಾ ಇನ್ನೂ ಚೆನ್ನಾಗಿ ಸೀಸನಿಂಗ್ ಆಗುತ್ತೆ ನಾನ್ಸ್ಟಿಕ್ಕಿಗಿನ ತುಂಬ ಚೆನ್ನಾಗಿ ಇದನ್ನು ನಾವು ಯೂಸ್ ಮಾಡ್ಬೋದು ಸೊ ಕೋಟ್ ಎಲ್ಲ ಮೇಲ್ಗಡೆ ಹೋಗ್ಬಿಡುತ್ತೆ ಸೊ ಇದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತು ತುಂಬ ಜನಕ್ಕೆ ಐರನ್ ಡಿಫಿಷನ್ಸಿ ಇರುತ್ತೆ ಸೊ ಕಬ್ಬಿಣದ ಅಂಶ ಅವರ ಬಾಡಿನಲ್ಲಿ ಕಡಿಮೆ ಇರುತ್ತೆ ಸೊ ಅದಕ್ಕೋಸ್ಕರ ಟ್ಯಾಬ್ಲೆಟ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ ಅಂಥವರು ಈ ಪಾತ್ರೆಯಲ್ಲಿ ಅಡುಗೆ ಮಾಡಿ ತಿನ್ನೋದ್ರಿಂದ ಅವರ ಐರನ್ ಡಿಫಿಷನ್ಸಿ ಕೂಡ ಕಡಿಮೆ ಆಗುತ್ತೆ ಅಂದರೆ ಹೆಚ್ಚುತ್ತೆ ತುಂಬ ಹೆಲ್ತಿಗೆ ಒಳ್ಳೇದು ಅಂದರೆ ಸ್ವಲ್ಪ ಮೇಲ್ಗಡೆ ಕೋಟ್ ಹೋಗ್ಬಿಟ್ರೆ ಅದನ್ನು ಮತ್ತೆ ನಾವು ಬೇರೆ ಪಾತ್ರೆಗಳನ್ನು ತಗೋಬೇಕಾಗುತ್ತೆ ಹೆಲ್ತಿಗೆ ತುಂಬಾ ಹಾರ್ಮ್ಫುಲ್ಲು ಅದಕ್ಕೋಸ್ಕರ ಮಣ್ಣಿನ ಪಾತ್ರೆ ಈ ಥರ ಕಾಸ್ಟ್ ಐರನ್ ಪಾತ್ರೆ ಮತ್ತು ಸ್ಟೀಲ್ ಪಾತ್ರೆ ಇದನ್ನು ಮಾತ್ರ ನಾವು ಇಪ್ ಉಪಯೋಗಿಸ್ಬೇಕು ಸೊ ಸ್ಟಿಕ್ಕು ಮತ್ತು ಇಂಡಿಯಲಿಯಂ ಪಾತ್ರೆ ಯೂಸ್ ಮಾಡೋದ್ರಿಂದ ನಮಗೆ ಹೆಲ್ತಿಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಸೊ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮನೆಯಲ್ಲಿ ಯೂಸ್ ಮಾಡುವಂಥ ಲಿಕ್ವಿಡ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈ ಥರ ಸ್ಟೀಲ್ ನಾರಿರುತ್ತಲ್ಲ ಅದನ್ನು ಯೂಸ್ ಮಾಡಬಾರ್ದು ಈ ಥರ ಸ್ಮೂತಾಗಿ ಇರೋಂತಹ ನಾರನ್ನು ಯೂಸ್ ಮಾಡಿ ಕ್ಲೀನಾಗಿ ಇದನ್ನು ಚೆನ್ನಾಗಿ ಉಜ್ಜಿ ನಾನು ತೊಳಿತಾ ಇದ್ದೀನಿ ಫಸ್ಟ್ ಟೈಮ್ ನಾವು ತೊಳಿಬೇಕಾದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಉಜ್ಜಿ ಕ್ಲೀನಾಗಿ ನಾವು ತೊಳ್ಕೊಬೇಕಾಗುತ್ತೆ ಸೊ ಈ ಥರ ನಾವು ವಾಶ್ ಮಾಡಬೇಕಾಗುತ್ತೆ ಸೊ ಇದು ಒಂದು ಸಲ ನಾನು ಉಜ್ಜಿ ತೊಳೆದಿದ್ದೀನಿ ಬಟ್ ಇದು ಇನ್ನೊಂದು ಸಲ ತೊಳಿಬೇಕು ಯಾಕೆ ಅಂದರೆ ಫಸ್ಟ್ ಟೈಮ್ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಫ್ಯಾಕ್ಟ್ರಿಯಿಂದ ಬಂದಿರುತ್ತೆ ಸೊ ಹಾಗಾಗಿ ನಾನು ಎರಡು ಸಲ ನೀಟಾಗಿ ನಾನು ಉಜ್ಜಿ ಉಜ್ಜಿ ತೊಳಿತಾ ಇದ್ದೀನಿ ಸೊ ನೀಟಾಗಿ ಈ ಥರ ನೀವು ವಾಶ್ ಮಾಡ್ಕೊಳ್ಳಿ ಫಸ್ಟು ನಿಮಗೆ ಕ್ಲೀನಾಗಿದೆ ತವ ಅಂತ ಅನ್ನೋ ತನಕ ನೀವು ಎರಡರಿಂದ ಮೂರು ಸಲ ಕೂಡ ನೀವು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ಕ್ಲೀನಾಗಿ ಎರಡು ಸಲ ಚೆನ್ನಾಗಿ ಉಜ್ಜಿ ನಾನು ತೊಳೆದಿದ್ದೀನಿ ಸೊ ಇವಾಗ ನಾನು ಒಂದು ಬಟ್ಟೆ ತಗೊಂಡು ಕ್ಲೀನಾಗಿ ಇದನ್ನು ಒರೆಸ್ತಾ ಇದ್ದೀನಿ ಸೊ ಒರೆಸಿ ಇವಾಗ ಸ್ಕ್ರಬ್ ಮಾಡ್ಕೋಬೇಕು ಸ್ಕ್ರಬ್ ಮಾಡ್ಕೊಳ್ಳೋಕ್ಕೆ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಇಲ್ಲಿ ಎಣ್ಣೆ ಹಾಕ್ಕೊಂತಿದ್ದೀನಿ ನೀವು ಮನೆಯಲ್ಲಿ ಯಾವ ಎಣ್ಣೆನ ಯೂಸ್ ಮಾಡ್ತೀರೋ ಅದನ್ನೇ ನೀವು ಯೂಸ್ ಮಾಡಿ ಈ ಥರ ಚೆನ್ನಾಗಿ ಉಜ್ಜಬೇಕಾಗುತ್ತೆ ಅಥವಾ ನೀವು ಈ ಥರದ ಸ್ಕ್ರಬ್ಬರಲ್ಲೂ ಕೂಡ ಚೆನ್ನಾಗಿ ಉಜ್ಜಿ ಉಜ್ಜಿ ನಾವು ಈ ಥರ ಎರಡೂ ಭಾಗ ಹಿಂದೆ ಮತ್ತು ಮುಂದೆ ಕ್ಲೀನಾಗಿ ಉಜ್ಕೊಂಡು ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ಮತ್ತೆ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫಸ್ಟ್ ಟೈಮು ನಾವು ಅನ್ಬಾಕ್ಸ್ ಮಾಡಿದಾಗ ಈ ಪ್ರೊಸೀಸರನ್ನು ಯೂಸ್ ಮಾಡಿ ಯಾಕೆ ಅಂದರೆ ಇದನ್ನು ಕ್ಲೀನಾಗಿ ನಾವು ವಾಶ್ ಮಾಡ್ಕೊಳ್ಳೋದ್ರಿಂದ ನಾವು ನೆಕ್ಸ್ಟು ಏನೇ ಅಡುಗೆ ಮಾಡಿದರೆ ಒಂದು ಸ್ಮೆಲ್ ಇರಲ್ಲ ಏನಾದರೂ ಅವರು ಫ್ಯಾಕ್ಟ್ರಿನಲ್ಲಿ ಏನಾದರೂ ಕೆಮಿಕಲ್ ಯೂಸ್ ಮಾಡಿದ್ರು ಕ್ಲೀನಾಗಿ ಸ್ಕ್ರಬ್ ಮಾಡಿ ನಾವು ನೀಟಾಗಿ ವಾಶ್ ಮಾಡಿಕೊಂಡ್ರೆ ಯಾವುದೇ ಒಂದು ಸ್ಮೆಲ್ ಇರೋಲ್ಲ ಮತ್ತು ಕ್ಲೀನಾಗಿ ಸ್ಕ್ರಬ್ ಆಗುತ್ತೆ ಏನಾದರೂ ಕೆಮಿಕಲ್ ಹಾಕಿದ್ರೂ ನೀಟಾಗುತ್ತೆ ಸೊ ಇವಾಗ ನಾನು ಗ್ಯಾಸ್ ಮೇಲೆ ತವಾನ ಇದ್ದೀನಿ ಕ್ಲೀನಾಗಿ ನೀರೆಲ್ಲ ಹಿಂಗೋಗಿದೆ ನೋಡ್ತಾ ಇರ್ಬೋದು ಫಾಸ್ಟ್ ಫಾರ್ಡಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೀರೆಲ್ಲ ಹಿಂಗೋದ್ಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ನಾನು ಒಂದು ಬಟ್ಟೆ ಸಹಾಯದಿಂದ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸೊ ಈಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನದ ಪುಡಿ ಹಾಕ್ಕೊಂಡು ಇದನ್ನು ಕೂಡ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇದನ್ನ ಸ್ವಲ್ಪ ಹೊತ್ತು ಹೊಗೆ ಬರೋ ತನಕ ನಾವು ಫುಲ್ ಚೆನ್ನಾಗಿ ಹೀಟ್ ಮಾಡ್ಕೊಂಡಿದೀನಿ ಕ್ಲೀನ್ ನಾವು ತವ ಎಲ್ಲ ಫುಲ್ ಹೀಟ್ ಆಗಬೇಕು ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಹಾಗೆ ಬಿಟ್ಬಿಟ್ಟಿದೆ ಒಂದು ಎರಡು ಗಂಟೆ ಆದಮೇಲೆ ಮತ್ತೆ ಕೋಲ್ಡ್ ಆಗಿದೆ ಇದು ಸೊ ಸ್ವಲ್ಪ ಬಿಸಿ ಇದೆ ಅಷ್ಟೆ ಸೊ ಒಂದು ಎರಡು ಗಂಟೆ ಆದಮೇಲೆ ಮತ್ತೆ ನಾನು ಈ ಎಣ್ಣೆ ಮತ್ತು ಅರ್ಶಿಣದ ಪುಡಿ ಎಲ್ಲ ಕ್ಲೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಬ್ಯಾಕ್ ಸೈಡ್ ಕೂಡ ನಾನು ಸ್ವಲ್ಪ ಕ್ಲೀನಾಗಿ ಒರೆಸ್ಕೊಂಡು ಮತ್ತೆ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಎಣ್ಣೆ ಒಂದೆರಡು ಸ್ಪೂನಷ್ಟು ಹಾಕಿ ಒಂದು ಈರುಳ್ಳಿನ ಸಣ್ಣದಾಗಿ ಈ ಥರ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಈ ಥರ ಫ್ರೈ ಮಾಡೋದ್ರಿಂದ ನಮ್ಮ ಒಂದು ತವ ನಾನ್ ಸ್ಟಿಕ್ ಥರ ನೀಟಾಗಿ ಸೀಸ್ನಿಂಗ್ ಆಗುತ್ತೆ ನೀವು ಮೊದಲೆಲ್ಲ ಒಂದು ಇಪ್ಪತ್ತು ವರ್ಷದಿಂದ ನೋಡಿರ್ಬೋದು ದೋಸೆ ಅಂಚು ಮಾತ್ರ ಕಬ್ಬಣದ್ದೇ ಯೂಸ್ ಮಾಡ್ತಾಯಿದ್ರು ಸೊ ಒಳ್ಳೆ ಹೆವಿ ಗೇಜಿದ ತೂಕ ಇರೋಂತಹ ಈ ಥರ ದೋಸೆ ತವನ ಕ್ಲೀನಾಗಿ ಇದ್ರು ಅವರೆಲ್ಲ ಈ ಥರ ನೀರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂಡ ನಾವು ಎಣ್ಣೆ ಹಚ್ಚಿಟ್ಟರು ಇದು ಚೆನ್ನಾಗಿ ಸೀಸ್ನಿಂಗ್ ಆಗುತ್ತೆ ಒಂದು ಎರಡರಿಂದ ಮೂರು ದಿನ ನಾವು ಈ ಥರ ಸೀಸ್ನಿಂಗ್ ಮಾಡಬೇಕಾಗುತ್ತೆ ಪ್ರತಿ ಸಲ ನಾವು ಈರುಳ್ಳಿ ಹಾಕೋದೇನು ಬೇಕಾಗಿಲ್ಲ ಜಸ್ಟ್ ಸ್ವಲ್ಪ ಅರಶಿನ ಪುಡಿ ಎಣ್ಣೆ ಹಾಕಿ ಗ್ಯಾಸ್ ಮೇಲೆ ಇಟ್ಟು ಒಗೆ ಬರೋ ತನಕ ಕಾಯಬೇಕು ಸೊ ಮೇಲೆ ಎಲ್ಲ ಕಡೆ ಈವನ್ನಾಗಿ ಸ್ಪ್ರೆಡ್ ಮಾಡಬೇಕು ಸ್ಪ್ರೆಡ್ ಮಾಡಿ ಆ ಎಣ್ಣೆ ಅಂಶ ಇರೋಂತಹ ತವನ ಹಾಗೆ ಬಿಟ್ಬಿಡ್ಬೇಕು ಸೊ ಅದನ್ನು ಮತ್ತೆ ಎಣ್ಣೆ ಎಲ್ಲ ಒರೆಸ್ಬಾರ್ದು ಸೊ ಇವಾಗ ನೀರುಳ್ಳಿ ಎಲ್ಲ ಇದು ಯೂಸ್ ಮಾಡೋಕ್ಕೆ ಬರೋಲ್ಲ ಇದನ್ನ ಇದನ್ನ ಬಿಸಾಕೋದಷ್ಟೇ ಸೊ ಇದನ್ನೆಲ್ಲ ಕ್ಲೀನಾಗಿ ಒರೆಸಿ ತೆಗಿತಾ ಇದ್ದೀನಿ ಮತ್ತು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಗ್ಯಾಸ್ ಆನಾಗೇ ಇದೆ ಸೊ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಮತ್ತು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಲ್ಲ ಕಡೆ ಇದನ್ನ ಎಣ್ಣೆನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸೊ ಸ್ವಲ್ಪ ಅರಿಶಿಣ ಪುಡಿ ಒಂದು ಚಿಟಕಿಯಷ್ಟು ಅರಿಶಿನ ಪುಡಿ ಹಾಕಿ ನಾವು ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ ಸೊ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನಾವು ಇದನ್ನು ಕ್ಲೀನಾಗಿ ಕಾವಲಿಗೆ ಎಲ್ಲ ಕಡೆಯೂ ಕ್ಲೀನಾಗಿ ನೀಟಾಗಿ ಒರೆಸ್ಕೊಬೇಕಾಗತ್ತೆ ಫಸ್ಟ್ ದಿನ ಮಾತ್ರ ಇಷ್ಟೊಂದು ಪ್ರೊಸೀಜರ್ ನಾನು ನಿಮಗೆ ತೋರಿಸ್ತಾ ಇರೋದು ಸೆಕೆಂಡ್ ಥರ್ಡ್ ಡೇಗೆ ಜಸ್ಟ್ ನೀವು ಸ್ವಲ್ಪ ಎಣ್ಣೆನ ಹಾಕಿ ಒಂದು ಎರಡು ಸ್ಪೂನಷ್ಟು ನೀವು ಎಣ್ಣೆ ಹಾಕಿ ಸ್ವಲ್ಪ ಧಾರಾಳವಾಗಿ ಎಣ್ಣೆ ಹಾಕಬೇಕಾಗುತ್ತೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಅರ್ಶಿನದ ಪುಡಿ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಬಿಸಿ ಮಾಡಿಬಿಟ್ಟು ಹಾಗೆ ಬಿಡಬೇಕು ಈಗೇನು ನಾನು ತೋರಿಸ್ದೆ ಮೊದಲು ವಾಶ್ ಮಾಡಿಕೊಂಡು ಸ್ಕ್ರಬ್ ಮಾಡಿಕೊಂಡು ನೀರುಳ್ಳಿನ ಫ್ರೈ ಮಾಡಿ ಮತ್ತೆ ಎಣ್ಣೆ ಅರಶಿನ ಎಲ್ಲ ಹಾಕಿ ಇದು ಮಾಡಿದೆ ಇದನ್ನೆಲ್ಲ ನಾವು ಫಸ್ಟ್ ಡೇ ಮಾಡೋದು ಇದು ರೆಡಿಯಾಗಿದೆ ಈಗ ಪ್ರತಿದಿನ ಮಾಡೋದು ಎರಡು ದಿನ ಏನು ಮಾಡಬೇಕು ಅಂದರೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಮತ್ತು ಸ್ವಲ್ಪ ಚಿಟಿಕೆಯಷ್ಟು ಅರಶಿನ ಈಗ ತೋರಿಸ್ತಾ ಇದ್ದೀನಲ್ಲ ಈ ಥರ ಹಾಕಿ ಕ್ಲೀನಾಗಿ ನಾವು ಎಲ್ಲ ಕಡೆ ಬಟ್ಟೆ ಸಹಾಯದಿಂದ ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸೊ ಈ ಥರ ಎಲ್ಲ ಮೇಲ್ಗಡೆ ಮತ್ತು ಬ್ಯಾಕ್ ಸೈಡ್ ಕೂಡ ನಾವು ಸ್ವಲ್ಪ ಈ ಥರ ಉಪ್ಪು ಅರಶಿನ ಎಣ್ಣೆ ನೀಟಾಗಿ ಹಚ್ಚಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಹೀಟ್ ಮಾಡಬೇಕಾಗುತ್ತೆ ಪ್ಯಾನನ್ನು ಅಥವಾ ತವಾನ ಸೋ ಚೆನ್ನಾಗಿ ನಾವು ಬಿಸಿ ಮಾಡಿಕೊಂಡಾಗ ಅದು ಎಣ್ಣೆ ಅಂಶ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಚೆನ್ನಾಗಿ ಹೀರ್ಕೊಂಡು ನಮಗೆ ನಾನ್ ಸ್ಟಿಕ್ ರೂಪದಲ್ಲಿ ತಯಾರಾಗುತ್ತೆ ಸೊ ತ್ರೀ ಡೇಸು ನಾವು ಈ ಥರ ಮಾಡಬೇಕಾಗುತ್ತೆ ಸೊ ಸ್ಕ್ರಬ್ ಮಾಡ್ಕೊಳ್ಳೋದು ಅದೆಲ್ಲ ಬೇಕಾಗಿಲ್ಲ ನೀರುಳ್ಳಿನೂ ನಾವು ಫ್ರೈ ಮಾಡೋದು ಬೇಕಾಗಿಲ್ಲ ಜಸ್ಟ್ ನಾನು ಲಾಸ್ಟಿಗೆ ತೋರಿಸಿದ್ನಲ್ಲ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಅರಿಶಿನದ ಪುಡಿ ಸ್ವಲ್ಪ ಉಪ್ಪನ್ನು ಹಾಕಿ ಈ ಥರ ನೀಟಾಗಿ ಎಣ್ಣೆನ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಸಹಾಯದಿಂದ ಸ್ಪ್ರೆಡ್ ಮಾಡಿಕೊಂಡು ಇದು ಬಿಸಿ ಇರಬೇಕಾದ್ರೆ ಹಾಗೆ ಗ್ಯಾಸ್ ಮೇಲೆ ಇಟ್ಬಿಡಿ ಒಂದು ಎರಡು ಗಂಟೆಗೆ ಇದು ಕೂಲ್ ಡೌನ್ ಆಗುತ್ತೆ ಸೊ ಮತ್ತೆ ಇದನ್ನು ವಾಶ್ ಮಾಡಬಾರ್ದು ಸೊ ಡೇನು ಮತ್ತು ನಾವು ಈ ಬಟ್ಟೆ ಸಹಾಯದಿಂದ ನೀಟಾಗಿ ಇದನ್ನು ಮರೆಸ್ಕೊಂಡು ಮತ್ತು ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಮತ್ತೆ ಕಾವಲಿನ ಅಥವಾ ನಿಮ್ಮ ಒಂದು ತವಾನ ಬಿಸಿ ಮಾಡಿಕೊಂಡ್ರೆ ನೋಡಿ ಈ ಥರ ಬಾಣಲಿ ಇದೆಯಲ್ಲ ಸೊ ಇದನ್ನು ಸಿಕ್ಸ್ ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ಈ ಥರ ನಾನ್ ಸ್ಟಿಕ್ ಥರ ನಮ್ಮ ಒಂದು ತವ ರೆಡಿ ಆಗುತ್ತೆ ಅಥವಾ ನಮ್ಮ ದೋಸೆ ತವ ರೆಡಿ ಆಗುತ್ತೆ ಸೊ ಈ ಥರ ನೀವು ತ್ರೀ ಡೇಸ್ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟರೆ ಸಾಕು ಫಸ್ಟ್ ಡೇ ಅಷ್ಟೇ ಸ್ವಲ್ಪ ವಾಶ್ ಮಾಡೋದು ಸ್ಕ್ರಬ್ ಮಾಡ್ಕೊಳ್ಳೋದು ಜಾಸ್ತಿ ಕೆಲಸ ಇರುತ್ತೆ ಸೆಕೆಂಡ್ ಥರ್ಡ್ ಡೇ ನಾವು ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಉಪ್ಪು ಅರಶಿನ ಹಾಕಿ ಕಾವಲಿನ ನೀಟಾಗಿ ಬಿಸಿ ಮಾಡಿಕೊಂಡು ಇಡ್ಬೋದು ಅಥವಾ ನೀವು ಬಿಸಿಲಲ್ಲಿ ಕೂಡ ಎಣ್ಣೆ ಮತ್ತು ಅರಶಿನ ಹಾಕಿ ಬಿಸಿಲಲ್ಲಿ ಕೂಡ ಇಡ್ಬೋದು ಅಥವಾ ಮನೇನಲ್ಲಿ ಕೂಡ ಹೀಗೆ ಸ್ವಲ್ಪ ಬಿಸಿ ಮಾಡಿ ಗ್ಯಾಸ್ ಗ್ಯಾಸ್ ಸ್ಟೌವ್ ಮೇಲೆ ನಾವು ಸ್ವಲ್ಪ ಬಿಸಿ ಮಾಡಿ ಇಟ್ಟರೆ ನೋಡಿ ಬಾಣಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಈ ಒಂದು ದೋಸೆ ತವ ರೆಡಿ ಆಗುತ್ತೆ ದೋಸೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಹೆಲ್ತ್ ಬೆನಿಫಿಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಐರನ್ ಡಿಫಿಷನ್ಸಿ ತುಂಬ ಚೆನ್ನಾಗಿರುತ್ತೆ ನಾನ್ ಸ್ಟಿಕ್ಕಿಗೆ ಕಂಪೇರ್ ಮಾಡಿದರೆ ಇದು ಹಂಡ್ರೆಡ್ ಪರ್ಸೆಂಟು ಒಳ್ಳೆಯದು ಹಾಗೆ ಸ್ಟಿಕ್ಕಿನ ತವಾಗಳು ಅಥವಾ ಬಾಂಡ್ಲಿಗಳನ್ನು ಆಗಾಗ ನಾವು ರಿಪ್ಲೇಸ್ ಮಾಡಬೇಕಾಗುತ್ತೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಸೊ ಈ ಥರದ ನ ಕಾಸ್ಟ್ ಐರನ್ ಆಗಿರ್ಬೋದು ಸ್ಟೀಲ್ ಪಾತ್ರೆ ಆಗಿರ್ಬೋದು ಮಣ್ಣಿನ ಪಾತ್ರೆಗಳಾಗಿರ್ಬೋದು ಈ ಥರದ್ದೇ ನಾವು ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ನಾವು ಸೌತ್ ಇಂಡಿಯನ್ಸು ದೋಸೆಗಳನ್ನು ಮನೆಯಲ್ಲಿ ವಾರಕ್ಕೆ ಎರಡರಿಂದ ಮೂರು ಸಲ ಮಾಡ್ತಾನೆ ಇರ್ತೀವಿ ಸೊ ಚಪಾತಿ ಆಗಿರ್ಬೋದು ದೋಸೆ ಆಗಿರ್ಬೋದು ಈ ಥರ ಒಂದು ಕಾವಲಿನಲ್ಲಿ ನಾವು ಮಾಡಿ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು ಸೊ ನೀವು ಇದ್ರ ಬಗ್ಗೆ ಕಾಸ್ಟ್ ಐರನ್ನಿನ ಪಾತ್ರೆಗಳ ಬಗ್ಗೆ ಗೂಗಲ್ ಮಾಡಿ ನೋಡಿ ಸೊ ಇವಾಗ ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕ್ಲೀನಾಗಿ ಒರೆಸ್ಕೋಬೇಕು ನೀರಿಲ್ದಂಗೆ ಬಟ್ಟೆನಲ್ಲಿ ಒರೆಸ್ಕೊತಾ ಇದ್ದೀನಿ ಒರೆಸ್ಕೊಂಡಾದಮೇಲೆ ಒಂದು ಚಿಟಕಿಯಷ್ಟು ಒಂದು ಎರಡು ಫ್ಯೂ ಡ್ರಾಪ್ಸ್ ಒಂದು ಎರಡು ಡ್ರಾಪ್ಸಷ್ಟು ಎಣ್ಣೆ ಹಾಕಿ ಈ ಥರ ಬಟ್ಟೆ ಸಹಾಯದಿಂದ ನೀಟಾಗಿ ಈ ಥರ ಒರೆಸ್ಬೇಕು ಸೊ ಅಡುಗೆ ಆದಮೇಲೆ ವಾಶ್ ಮಾಡಿದ ಮೇಲೆ ಬಾಣ್ಲಿ ಆಗಿರ್ಬೋದು ತವ ಆಗಿರ್ಬೋದು ಬಟ್ಟೆನಲ್ಲಿ ಒರೆಸಿ ಒಂದು ಫ್ಯೂ ಡ್ರಾಪ್ಸ್ ಒಂದು ಎರಡು ಮೂರು ಡ್ರಾಪ್ ಅಷ್ಟು ಎಣ್ಣೆ ಬಟ್ಟೆ ಸಹಾಯದಿಂದ ಈ ಥರ ಒರೆಸಿ ನಾವು ಕಾಸ್ಟ್ ಐರನ್ನಿನ ಪಾತ್ರೆಗಳನ್ನು ಇಡಬೇಕಾಗುತ್ತೆ ಮತ್ತು ನಾವು ಅಡುಗೆ ಮಾಡಿದ ಮೇಲೆ ಕಾಸ್ಟ್ ಐರನ್ ಪಾತ್ರೆಯಲ್ಲಿ ಅಡುಗೆ ಮಾಡಿದ ಮೇಲೆ ಈ ಪಾತ್ರೆಯಲ್ಲೇ ನಮ್ಮ ಆಹಾರ ಪದಾರ್ಥಗಳನ್ನು ಬಿಡಬಾರ್ದು ಸೊ ಕುಕ್ ಆದ ತಕ್ಷಣವೇ ನಾವು ಬೇರೆ ಒಂದು ಸರ್ವಿಂಗ್ ಬೌಲ್ಗೆ ನಾವು ಇದನ್ನು ಶಿಫ್ಟ್ ಮಾಡ್ಕೋಬೇಕು ಅಂದರೆ ಆಹಾರ ಪದಾರ್ಥನ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ ಅಡುಗೆ ಮಾಡಿ ಇದರಲ್ಲೇ ಬಿಡಬಾರ್ದ ಅಂತ ನೀವು ಕೇಳೋದಾದರೆ ಸೊ ಬಿಡಬಾರ್ದು ಯಾಕೆ ಅಂದರೆ ಈ ಕಬ್ಬಣದ ಪಾತ್ರೆ ಆಗಿರೋದ್ರಿಂದ ಒಂದು ಸ್ವಲ್ಪ ತುಕ್ಕಿನ ಸ್ಮೆಲ್ ಬಂದುಬಿಡುತ್ತೆ ಸ್ವಲ್ಪ ಜಾಸ್ತಿ ಹೊತ್ತು ಆಹಾರ ಪದಾರ್ಥನ ಅದೇ ಪಾತ್ರೆಯಲ್ಲಿ ಬಿಟ್ಟಾಗ ಸೊ ಐರನ್ ಡಿಫಿಷನ್ಸಿ ಇರೋರಿಗೆ ಮತ್ತು ಹೆಲ್ತ್ ವೈಸ್ ತುಂಬಾ ಒಳ್ಳೆಯದು ಈ ಪಾತ್ರೆಗಳನ್ನು ಯೂಸ್ ಮಾಡೋದನ್ನು ಸ್ಟಾರ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೆಲ್ತ್ ಬೆನಿಫಿಟ್ ಇದೆ ಅಂತ ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ನನಗೆ ಕೇಳಿ ಸೊ ನನಗೆ ಗೊತ್ತಿರೋ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಥರದ ಯೂಸ್ಫುಲ್ ವೀಡಿಯೋಗಳಾಗಿರ್ಬೋದು ಕುಕ್ಕಿಂಗ್ ಆಗಿರ್ಬೋದು ವ್ಲಾಗಿಂಗ್ ಆಗಿರ್ಬೋದು ನೋಡಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಪೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನೀವು ತಕ್ಷಣ ನನ್ನ ವೀಡಿಯೋನ ನೋಡ್ಬೋದು ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋನ ಶೇರ್ ಮಾಡುವ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಈ ಥರದ ಯೂಸ್ಫುಲ್ ಮತ್ತು ಹೆಲ್ತ್ ಬೆನಿಫಿಟ್ ಇರುವಂಥ ವೀಡಿಯೋಗಳನ್ನು ನಾನು ಮುಂದೆ ಕೂಡ ನಾನು ನಿಮಗೆ ತರ್ತಾ ಇರ್ತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡುವ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು